ಅದಕ್ಕೆ ಆಧ್ಯಾತ್ಮದಲ್ಲಿ ಒಂದು ಗುರುಗಳು ಹೇಳ್ತಾರೆ, ಈ ಬೆಳಿಬೇಕಾದ್ರೆ ಈ ಜೋಳ ಭತ್ತ ರಾಗಿ ನಕ್ಕಂತ ಬೆಳಿತೈತೆ, ತೂಗಾಡ್ಸ್ಕೊಂಡು ಮೈ ತೂಗಾಡ್ಸ್ಕೊಂಡು ಆನಂದವಾಗಿ, ಪರಮಾತ್ಮ ನನಗೆ ಮಳೆ ಕೊಟ್ಟಿದ್ಯಾ, ಮತ್ತು ಎಲ್ಲ ಗೊಬ್ಬರ ಹಾಕಿದ್ದಾರೆ ರೈತರು, ನನ್ನ ಚೆನ್ನಾಗಿ ಬೆಳೆಸು, ಎತ್ತರಕ್ಕೆ ಬೆಳೆಸು, ನನ್ನ ಮೈ ತುಂಬ ಕಾಳು ಕೊಡು, ನಾನು ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳ್ತೀಯ ಅವನಿಗೆ, ಹೋ ನಿನಗೆ ನಿನಗೆ ಮೋಕ್ಷ ಯಾವಾಗಂತ ಕೇಳಿದ್ರೆ, ನೀನು ಮಾನವನ ಜನ್ಮನ ಹೊಟ್ಟೆಯಲ್ಲಿ ಹೋಗಿ ತೃಪ್ತಿ ಊಟ ಮಾಡಿದೆ ಪರಮಾತ್ಮ, ಅನ್ನದಾತ ಸುಖಿ ಭವ ಅಂದಾಗೆ ನಿನಗೆ ಮೋಕ್ಷ ಅಂತ ಹೇಳಿದಂತೆ ಪರಮಾತ್ಮ ಧಾನ್ಯಗಳಿಗೆ ಧಾನ್ಯಗಳಿಗೆ. ಅದಕ್ಕೆ ನಿಮಗೆ ಧಾನ್ಯಗಳು ಅಂತೇಳಿ ಧಾನ್ಯನ ಇದು ಮಾಡ್ಬೇಕಂದು ದಾನ ಮಾಡ್ಬೇಕನ್ನೋದು ಇದಕ್ಕೆ ಅಂತ ಅದು ಹೇಳಿದಾಗೆ ಅವು ಪರಮಾತ್ಮ ಹಂಗಾರೆ ನಾವು ಮಾನವನ ಜನ್ಮನ ಹೊಟ್ಟೆಯಲ್ಲಿ ಹೋಗ್ಬಿಟ್ರೆ ನಮಗೆ ಮೋಕ್ಷ ಸಿಗುತ್ತೆ, ಇನ್ನು ಮತ್ತೆ ನಾವು ಈಗ ಬಿತ್ತೀವಿ ಮತ್ತೆ ಇಲ್ಲಿ ಹಾಕ್ತಾರೆ ಮತ್ತೆ ಬೀಜ ಬಿತ್ತಾರೆ ಮತ್ತೆ ಬರ್ತಾರೆ, ಸೊ ನಮಗೆ ಅದು ಮೋಕ್ಷ ಇದೆ ಅಂತ. ಅವಾಗ ಅವೆಲ್ಲ ನಕ್ಕಂತ ಬಂದು ಬೆಳೆದು ಮನೆಗೆ ಬಂದು ಚೀಲದಲ್ಲಿ ಕುಂತ್ಕೊಂಡಿದ್ದು, ಓ ನಾವೆಲ್ಲ ಬಂದ್ಬಿಟ್ಟಿವಿ ರೈತರು ಮನೆಗೆ ಬಂದುಬಿಟ್ಟಿದ್ವಿ, ಇನ್ನೇನು ಊಟ ಮಾಡ್ತಾರೆ ಇವತ್ತು ನಾಳೆ ಅಂತೇಳಿ, ಮುಂದೆ ನಮ್ಮ ಮುಂದೆ ಬಂದವರು ಹೋದರು ನಾವು ಹಿಂದಿದ್ವಿ ಅನ್ಕಂಡು ನಕ್ಕಂತ ಮಾತಾಡ್ಕೊಂತ ಇರ್ತವಂತೆ. ಸರಿ ಒಂದಿವಸ ಓ ಅಡುಗೆ ಮಾಡ್ತಾಯಿದ್ರು ಅಂತ ತಕ್ಕ 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 ಕುದೀತಿದ್ವಿ ಅಂತ ಸೌಂಡ್ ಮಾಡ್ಕೊಂಡು, ಅಂದ್ರೆ ಅವ್ರು ಖುಷಿ ಅಂತೆ, ಖುಷಿ ಅಬ್ಬ ಇನ್ನೇನು ಆಯ್ತು ಇವತ್ತು ನಾವು ಮೋಕ್ಷ ಸಿಗುತ್ತೆ ಅಂತೇಳಿ ಬಂದು ತಂದರು, ಬಡಿಸಿದ್ರು, ಊಟ ಮಾಡಿದ್ರು, ಎಲ್ಲದು ಖುಷಿ ಎಲ್ಲವು ಅವು ಆನಂದವಾಗಿ. ಆ ಕಡೆ ಈ ಕಡೆ ಅವುಗಳು ಬಿದ್ದು ಬಿಡ್ತಾವಂತೆ, ಅವು ಅಳ್ತಾವಂತೆ, ನಾವೇನು ಪಾಪ ಮತ್ತೆ ವಾಪಸ್ ಹೋಗ್ಬೇಕಲ್ಲ ನಾವು ಮತ್ತೆ ಭೂಮಿಗೆ, ನಮ್ಮ ಜೊತೆಲಿ ಬಂದವರೆಲ್ಲ ಪುಣ್ಯ ಮಾಡಿದ್ದಾರೆ, ಏನು ಪುಣ್ಯ ಮಾಡಿದರು, ಮಾನವ ಜನ್ಮ ಶ್ರೇಷ್ಠ ಜನ್ಮಕ್ಕೆ ಸೇರಿಬಿಟ್ರು, ನಾವು ಮತ್ತೆ ಹೋಗ್ಬೇಕಲ್ಲ ಅಂತ ಅಳ್ತಾವಂತೆ. ಅದಕ್ಕೆ ಒಂದು ಅಗಳನ್ನು ನೀನು ಅಳಿಸ್ಬೇಡ, ಒಂದು ಅಗಳು ಬಿಡ್ದಂಗೆ ಕೆಳಗಡೆ ಬಿದ್ದು ತಗೊಂಡು ಊಟ ಮಾಡಂತೆ ಹಿರಿಯರು ಹೇಳಿದರು ಅಂತ ಹೇಳಿದ್ರು ಸರ್. ಎಂಥ ಸುಂದರವಾದ ಕಥೆ. ಏನು ಸರ್, ನಾನು ಮೊದಲನೇ ಬಾರಿ ಕೇಳ್ತಾ ಇರೋದು ಈ ಕಥೆನ. ಹೌದು ಹೌದು, ನಿಜವಾಗ್ಲೂ ಹೃದಯಕ್ಕೆ ತಟ್ಟುವಂಥ ಕಥೆ.